ಇದ್ದವರಿಗೆ ತಲೆಯಲ್ಲಿ ಇದ್ದವರಿಗೆ ಇಲ್ಲದವರಿಗೆ ಎಲ್ಲ ಇದು ಕರ ಹಾಕುದಲ್ಲ. ಇಲ್ಲ ಇಲ್ಲ, ತಲೆ ಇದ್ದವರಿಗೆ ತಲೆ ಇದ್ದವರು ಮಾಡುವ ಕೆಲಸ. ನೀನಾಗಿ ನನ್ನನ್ನು ನೀನು ಶ್ರೇಷ್ಠನೆಂದು ಒಪ್ಪಿದ್ರೆ ನಿನಗೆ ಏನು ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು, ಯಾವಾಗ ಚಪಲತೆಯ ಮಾತಿನ ಮೂಲಕವಾಗಿ ಸೋತೆ.
ಇಂದೆಯನ್ನ ಕೈ ಬಿಗಿತದೊಳಗಾದಿ ನಾ ಪಿಡಿದ ಮರ್ಚಿದ ಕೈ ಬಿಗಿತದಿಂದ ಪಾರಾಗುವುದಕ್ಕೆ ನಿನಗ ಆದೀತಿ. ನೀನು ಕೇವಲ ಹಿಡಿತ ಅಂದದ್ದು ಕೈ ಹಿಡಿತ, ನನ್ನದಲ್ಲ ಅದಲ್ಲ. ಮಾತಿನ ಬಿಗಿತವದು ಭಾಷೆಯನ್ನು ಪಡ್ಕೊಂಡಿದ್ದೇನೆ, ಕೊಡುವುದಕ್ಕೆ ಸಿದ್ಧನಾಗಿದ್ದೆಲ್ಲೋ ನೋಡೋಣ. ಕೊಡು ಕೊಡು ಕೊಡು. ನೀನು ಕೇಳಿದ್ದನ್ನು ಈ ಪ್ರಾಣ ಇರುವವರೆಗೆ ಕೊಡದ ಇದ್ದೆ. ಇಂದ್ರನ ಮಗನಲ್ಲ ನಿನ್ನ ಪ್ರಾಣವನ್ನು ಸಾರ್ಥಕ್ಯ ಉಂಟು. ನಾನು ಕೊಟ್ಟದ್ದು ಸಾಮಾನ್ಯವನಿಗೆಲ್ಲ ಮಹಾ ವಿಷ್ಣು
ನಿಮಗೆ ಸರಿ ಅದೊಂದು ಶ್ಲೋಕವೆಂದು ಹೇಳಿದ್ದೇನೆ ನನ್ನ ಪ್ರಾಣವನ್ನು ಹಿಂದೆ ಮುಂದೆ ನೀನು ಯೋಚಿಸುವುದಿಲ್ಲ ಅಂತ ಹೇಳಿದ್ದೆ ನಾನು ಸರಿ ಮುಂದೆ ಯೋಚಿಸಿ ಮಾತನಾಡು ಆನೆ ಕಾಲಿಗೆ ವಿದ್ಯೆ ಸಾಯ್ಬೇಕು ಆಡಿನ ಕಾಲಿಗೆ ಅದಕ್ಕಲ್ಲೋ ನಾನು ಇಂದು ಬೇಡ ಅಂತ ಹೇಳು ಇಹುದು ನಿನ್ನಿಂದ ಮುಂದಕ್ಕೆ ಕಾರ್ಯ ಬಹಳ ಅದು ತನಕ ನಾನು ನೀನು ನನಗಿತ್ತ ಪ್ರಾಣ ನನ್ನದಾಗಿ ನಿನ್ನಲ್ಲೇ ಇರಲಿ ನಿನ್ನ ದೇಹವೆಂಬ ಕೂಡಿನೊಳಗೆ ನನ್ನ ಸ್ವತ್ತಾದ ಪ್ರಾಣ ಇರಲಿ ಅಂದ್ರೆ ನನಗೆ ಬೇಕಾದಾಗ ನಾನು ಪಡ್ಕೊಳ್ತೇನೆ ಬೇಕಾದಾಗ ತೆಗೆದುಕೊಳ್ಳುವಂತಹ ಶಕ್ತಿ ನಿನ್ನಲ್ಲಿಂಟು ಪಡ್ಕೊಳ್ತೇನೆ ಅದರಿಂದ ವ್ಯಾಸಭೂತವಾಗಿ ಅದು ನನ್ನಲ್ಲೇ ಇರಬೇಕು ಅದರೊಂದು ಎಚ್ಚರಿಕೆ ಉಂಟು ಏನು ಲೋಕದಲ್ಲಿ ಧರ್ಮವಿರುದ್ಧವಾದಂತಹ ಬದುಕನ್ನು ಹಮ್ಮಿಕೊಳ್ಳಬೇಡ ಶರದಿ ಮದನ ಕಾಲದಲ್ಲಿ ಹುಟ್ಟಿಕೊಂಡ ಹೆಣ್ಮಗಳಿಗೆ ತಾರೆ ಎಂಬ ಅಧಿಕಾರ ಅವಳೊಂದಿಗೆ ನೀನು ಜೀವನವನ್ನು ಸಾಗಿಸು ಬದುಕಿನಲ್ಲಿ ಗೃಹಸ್ಥಾಶ್ರಮ ಧರ್ಮ ಹೆಣ್ಣಿನ ಜೀವನ ಎನ್ನುವುದು ಅತ್ಯಂತ ಮೌಲ್ಯವಾದ ಯಾವುದು ವಿಧಿವತ್ತಾಗಿ ಮೌಲ್ಯಯುತವಾಗಿ ನಡೆಯುತ್ತೆಯೋ ಅಂತ ಧರ್ಮ ಸಮ್ಮತವಾಗಿರುವಂತಹ ಜೀವನಕ್ಕೆ ನೀನು ದೋಷವನ್ನುಂಟು ಮಾಡಿದ್ರೆ ಆ ಕಾಲಕ್ಕೆ ನಿನ್ನ ಬದುಕು ನನ್ನ ಕೈವಶವಾಗ್ತದೆ ಇನ್ನೊಮ್ಮೆ ಅಪ್ಪನನ್ನು ಮಾತಾಡಿಸಿ ಹೋಗೇನು ಆಗ ತುಂಬಾ ಹೇಳಿದ್ದ ನಾವು